ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಶೇಖರಿಸಿಡಬಹುದಾದ ಸಂಜೆಯ ಕಾಫಿಗೆಲ್ಲ ತಿನ್ನಬಹುದಾದ ತುಂಬ ರುಚಿಕರವಾದ ಮಿಕ್ಸರನ್ನು ಹೇಗೆ ಮಾಡೋದು ಅಂತ ನೋಡುವ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸಿಕೊಂಡು ಉಪ್ಪು ಚೆನ್ನಾಗಿ ಕರಗಿದಾಗ ಸ್ವಲ್ಪ ಮೆಣಸಿನ ಹುಡಿ ಒಂದು ಕಪ್ ಕಡಲೆ ಹುಡಿ ಅರ್ಧ ಕಪ್ ಅಕ್ಕಿ ಹುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿಕೊಳ್ಬೇಕು ಇಲ್ಲದಿದ್ದರೆ ಬೇಗನೆ ನೀರು ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೆಡಿಯಾಗ್ತಾ ಬಂತು ನೋಡಿ ಹಿಟ್ಟು ಈ ಹದಕ್ಕಿದೆ ಈಗ ಈ ಮಿಷನಿಗೆ ಸೇಮಿಗೆ ಅಚ್ಚನ್ನು ಹಾಕಿಕೊಂಡು ಇದಕ್ಕೆ ಹಿಟ್ಟನ್ನು ತುಂಬಿಸಿಕೊಳ್ತಾ ಇದ್ದೇನೆ ಇದನ್ನು ಮುಚ್ಚಳ ಮುಚ್ಚಿ ಈ ಥರ ಸೆಟ್ ಮಾಡಿಕೊಂಡು ಇಡ್ತಾ ಇದ್ದೇನೆ ಈಗ ಕಾದ ಎಣ್ಣೆಗೆ ಸೇಮಿಗೆಯನ್ನು ಒತ್ತಿಕೊಳ್ತಾ ಇದ್ದೇನೆ ಇದೇ ಮಿಷನ್ನಲ್ಲಿ ಬೇರೆ ಬೇರೆ ರೀತಿಯ ಅಚ್ಚನ್ನು ಹಾಕಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಒತ್ತಿಕೊಳ್ಬೋದು ಇದು ತುಂಬ ಎಳೆ ಎಳೆಯಾದ ಕಾರಣ ತುಂಬ ಬೇಗನೆ ಫ್ರೈ ಆಗಿ ಬಿಡ್ತದೆ ನೋಡಿ ಇದೀಗ ರೆಡಿ ಆಗಿದೆ ಇದೇ ಥರ ನಾಲ್ಕೈದು ಸಲ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಅದೇ ಹಿಟ್ಟಿನಲ್ಲಿ ಸ್ವಲ್ಪ ಉಳಿಸಿಕೊಂಡು ಸ್ವಲ್ಪ ಮೆಣಸಿನ ಹುಡಿ ನೀರನ್ನು ಸೇರಿಸಿ ಸಾಧಾರಣ ಇಡ್ಲಿ ಹಿಟ್ಟಿನ ಹದಕ್ಕೆ ಕರಗಿಸಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನೀಗ ಈ ಥರದ ಹೋಲ್ಸ್ ಇರುವ ಪಾತ್ರೆ ಅಥವಾ ಅನ್ನ ಗಂಜಿಯಲ್ಲ ತೆಗೆಯುವ ಸೌಟು ಹೋಲ್ಸ್ ಇರುವದ್ದು ಅದರಲ್ಲಿ ಆದರೂ ಈ ರೀತಿಯಾಗಿ ಬೂಂದಿಯನ್ನು ಬಿಟ್ಟುಕೊಳ್ಬೋದು ಈ ಬೂಂದಿ ಮಾಡಬೇಕಾದ್ರೆ ಹಿಟ್ಟು ತುಂಬ ನೀರು ಮಾಡಿಕೊಳ್ಬಾರ್ದು ಹಿಟ್ಟು ನೀರಾದರೆ ಜಾಸ್ತಿ ಎಣ್ಣೆಯನ್ನು ಬೂಂದಿ ಹೀರಿಕೊಳ್ತದೆ ಇದೀಗ ಬೂಂದಿಯೂ ರೆಡಿಯಾಗಿದೆ ಜೊತೆಗೆ ಸೇವ್ ಕೂಡ ರೆಡಿಯಾಗಿದೆ ಈ ಥರ ಕಟ್ ಮಾಡಿಟ್ಟಂತಹ ಒಣ ಕೊಬ್ಬರಿಯನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ತಾ ಇದ್ದೇನೆ ಇದು ಕಲರ್ ತುಂಬ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಡಬೇಕು ನೋಡಿ ಇದು ಕೂಡ ಈಗ ರೆಡಿಯಾಗಿದೆ ಹಸಿ ನೆಲಕಡಲೆಯನ್ನು ಫ್ರೈ ಮಾಡಿ ಇದ್ದೇನೆ ಕಾಲು ಕೆ ಜಿ ನೆಲಕಡಲೆಯನ್ನು ತೆಕ್ಕೊಂಡಿದ್ದೇನೆ ನೆಲಕಡಲೆ ಫ್ರೈ ಆದಾಗ ನೈಸಾಗಿದ್ದ ಹೊರ ಮೈ ಬಿರುಕು ಬಿಡಲು ಆರಂಭ ಆಗ್ತದೆ ನೆಲಕಡಲೆಯು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ ಈಗ ಪುಟಾಣಿ ಕಡಲೆಯನ್ನು ಫ್ರೈ ಮಾಡಿ ಇದ್ದೇನೆ ಒಂದು ನೂರಿಂದ ನೂರೈವತ್ತು ಗ್ರಾಮ್ ಪುಟಾಣಿ ಕಡಲೆಯನ್ನು ಹಾಕಿಕೊಂಡಿದ್ದೇನೆ ನಿಮಗೆ ಯಾವುದೆಲ್ಲ ಇಷ್ಟವೋ ಅದನ್ನು ಸ್ವಲ್ಪ ಹೆಚ್ಚು ಹಾಕಿಕೊಳ್ಬೋದು ನಾನು ನೆಲಕಡಲೆ ಕಾಲು ಕೆ ಜಿ ಪುಟಾಣಿ ಕಡಲೆ ನೂರೈವತ್ತು ಗ್ರಾಮ್ ಹೀಗೆ ಹಾಕಿಕೊಂಡಿದ್ದೇನೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಿ ಇದನ್ನು ತೆಗಿತಾ ಇದ್ದೇನೆ ದಪ್ಪ ಅವಲಕ್ಕಿ ನೂರೈವತ್ತು ಗ್ರಾಮ್ ಆಗುವಷ್ಟು ತೆಕ್ಕೊಂಡಿದ್ದೇನೆ ಒಂದು ಮೂರು ನಾಲ್ಕು ಸಲ ಆಗಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಈ ಥರ ಫ್ರೈ ಮಾಡಿಕೊಡ್ತಾ ಇದ್ದೇನೆ ದಪ್ಪ ಅವಲಕ್ಕಿ ಕೂಡ ಫ್ರೈ ಆಯಿತು ನೋಡಿ ಈಗ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಡ್ತಾ ಇದ್ದೇನೆ ಬೇಕಾದರೆ ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡಿ ಇಟ್ಟುಕೊಳ್ಬೋದು ನಾನು ಮಾಡಿಲ್ಲ ಈಗ ಇದೆಲ್ಲವೂ ರೆಡಿಯಾಗಿದೆ ಇದಕ್ಕೆ ಅರಸಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ ಹಾಗೆ ರುಚಿಗೆ ಬೇಕಾದಷ್ಟು ಹುಡಿ ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ ಹುಡಿಯನ್ನು ಕೂಡ ಸೇರಿಸಿಕೊಳ್ಬೇಕು ಹಾಗೆ ಇದ್ರೆ ಸ್ವಲ್ಪ ಇಂಗಿನ ಹುಡಿಯನ್ನು ಸೇರಿಸಿಕೊಳ್ಬೋದು ಇನ್ನೊಂದು ಸೆಟ್ ಕಡಲೆ ಕೂಡ ಹುರಿದಿಟ್ಟದಿತ್ತು ಅದನ್ನು ಕೂಡ ಸೇರಿಸಿಕೊಂಡೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಕ್ಸರ್ ಮಾಡಬೇಕಾದ್ರೆ ಸ್ವಲ್ಪ ರಾತ್ರಿ ಆಗಿತ್ತು ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಇದರ ನಿಜವಾದ ಕಲರನ್ನು ತೋರಿಸಲಿಕ್ಕೆ ಆಗ್ತಾ ಇಲ್ಲ ಇದು ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿದೆಯೋ ಅಷ್ಟೇ ಕಾಣಲಿಕ್ಕೂ ಕೂಡ ತುಂಬ ಆಗಿತ್ತು ಅಂತ ಹೇಳ್ಬೋದು ಆದರೆ ನಿಮಗೆ ಇದರಲ್ಲಿ ಆ ಕಲರ್ ಕಾಣ್ತಾ ಇಲ್ಲ ಸಿಹಿ ಇಷ್ಟ ಇದ್ದವರು ಬೇಕಾದರೆ ಒಂದು ಚಮಚ ಸಕ್ಕರೆಯನ್ನು ಸೇರಿಸಿಕೊಳ್ಬೋದು ನಾನು ಸೇರಿಸಿಕೊಳ್ಳಲಿಲ್ಲ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡಬ್ಬದಲ್ಲಿ ಹಾಕಿಟ್ಟುಕೊಂಡರೆ ಹತ್ತು ಹದಿನೈದು ದಿವಸಗಳ ಕಾಲ ಉಪಯೋಗಿಸಿಕೊಳ್ಬೋದು ಜೋರು ಮಳೆ ಬರುವಾಗ ಎಲ್ಲ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಈ ಮಿಕ್ಸ್ಚರ್ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಬಳಸಿದ ಸಾಮಗ್ರಿಗಳ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಥ್ಯಾಂಕ್ ಯು